ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಫ್ಜಲ್ಪುರ ಸಂಘದ ವತಿಯಿಂದ ಕೋಟಿ 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 ನಮಸ್ಕಾರಗಳನ್ನು ಸಲ್ಲಿಸಿ 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 ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗ ಹೇಳಿದ್ರು ಚೇರ್ಮನ್ ಏನಪ್ಪ ಮಹಾತ್ಮ ತಂದೆ ತೀರಿದರೆ ಶಿರಂಭದಂತೆ ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ ತಂದೆ ತೀರಿದರೆ ಶಿರಂಭದಂತೆ ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಭಕ್ತಿ ಆಜ್ಞೆಗಳೊಳಗೆ ಇದ್ದಂತ ಸತಿಯೋಳು ತೀರಿದರೆ ಮನೆಯ ನಡಕಂಬ ಮುರಿದಂತೆ ಭಕ್ತಿ ಆಜ್ಞೆಗಳೊಳಗೆ ಇರಲಾದಂತ ಸತಿಯೋಳು ತೀರಿದರೆ ಎಡಗಲರು ಪಾದರಕ್ಷೆ ನಾಯಿ ಹೋದಂತೆ ಮನೆ ಆಳುವಂತ ಮಗ ತೀರಿದರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಶಿಖರ ಉರುಳಿ ಬಿದ್ದಂತೆ ಹೇಳಿ ಹನ್ನೆರಡನೇ ಶತಮಾನದೊಳಗ ಹೌದು ಅಪ್ಪ ಮಹಾದೇವಿ ಮಾತು ಹೇಳಿದ್ರು ಈ ಮತ್ತೆ ಯಾಕೆ ಹೇಳ್ಬೇಕಾಗಿತ್ತು ಇದ್ರೊಳಗ ಹಂಗ ಮಾತುಗಳದಾವ್ ಇರ್ಲಿ ಇರ್ಲಿ ಇನ್ನೊಂದು ಕಡೆ ಹೇಳ್ತಾರ ಏನಪ್ಪ ತಾಯಿ ಕೂಡ ತುತ್ತು ತಾಯಿ ಕೊಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತ ತಾಯಿ ಕೊಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತ ಹುಡುಗಿ ಕೊಡ್ತಕ್ಕಂತ ಮುತ್ತು ಹೃದಯಕ್ಕೆ ಆಪತ್ತ ಜನಪದ ನಾವು ಆಡಿದ್ವಿ ಸ್ಟಾಪ್ ಮಾಡಿದ್ರೆ ಬಂದಾಯ್ತು ಅದು ಮಾತು ಕೇಳಕ್ಕಿಲ್ಲ ಅಷ್ಟೇ ಅವ್ರು ಏನ್ ಹೇಳಲ್ಲ ಮುಂದನು ಒಬ್ರೆ ಹಿಂದನು ಒಬ್ರೆ ಅಂತಾರು ಈಗ ನಾ ಏನ್ ಮಾಡ್ತೀನಿ ಅದು ಮಾಡ್ಬೇಕಂತ ಹೇಳ ಹೌದಲ್ಲ ಹೌದಲ್ಲ ನಾವೊಂದು ಮಾತು ಹೇಳ್ತೀನಿ ಏನ್ ಮಾಡ್ತಾ ನಾ ಹಂಗೆ ಕಳಿತೀನಿ ನೀವು ಎಲ್ಲಿ ಮಾತು ಹೇಳ್ತೀನಿ ಜ್ಞಾನ ನಿಲ್ಲುತ್ತ ಕೇಳ್ತೀನಿ ಮುಗಿತು ನಿಮ್ಗೆ ಕ್ಲೋಸ್ ಆಯ್ತು ಇಷ್ಟೇ ಹಂಗೆ ಕಳಿಸಿ ಅದಕ್ಕ ಅವ್ರೊಂದು ಪ್ರಶ್ನೆ ಕೇಳ್ತೀರಂತ ಏನ್ ಕೇಳ್ತಿ ಕೇಳಿದ್ರ ಹೌದು ಅಕ್ಕ ಮಾಯವ್ವ ಬೀರಣ ದೇವ್ರ ಮಾಳಿಂಗರಾಯ ನೋಡು ಕ್ವಶನ್ ಹೆಂಗದ ಹೌದು ಆ ಅಕ್ಕ ಮಾಯವ್ವ ಬೀರಣ ದೇವ್ರ ಮಾಳಿಂಗರಾಯ ನೀ ಯಾಕೆ ಬಂದ್ರೆ ಮೇಲೆ ಜಗಳ ತೆಗೆದ್ರು ಅವ್ರ ಪ್ರಶ್ನೆ ಏನ್ ಕೇಳುತ್ತ ಕೈದ್ರ ಹೌದು ಅಕ್ಕ ಮಾಯವ್ವ ಬೀರಣ ದೇವ್ರ ಮಾಳಿಂಗರಾಯ ಹೌದು ಹೌದು ನೋಡ್ರಿ ದೈವದ ವಿಚಾರ ಮಾಡ್ರಿ ಹೌದು ಇವರು ಮೂರು ಮಂದಿ ಸಂಚಾರ ಮಾಡ್ಕೊಂತ ಹೊಂಟಾಗ ಒಬ್ಬ ಸಿದ್ಧ ಅಮ್ಮ ಸಿದ್ಧ ಸಂತತಿ ಅವ್ ಸಿದ್ಧ ಒಂದು ಆಲದ ಮರದ ಕೆಳಗ ಊಟ ಮಾಡ್ಸ್ಯಾನ ಊಟ ಮಾಡ್ಸ್ಯಾನ ಹೌದು ಹೌದು ಆ ಸಿದ್ಧನ ಹೆಸರೇನು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲಾ ಹೌದು ಒಂದು ಮಾತು ಹೇಳ್ತೀನಿ ನಾನು ಏನ್ ಮಾತ ನೀವು ತಿಳ್ಕೊಂಡಂಗ ಹಾಲು ಮತ ಇಲ್ಲ ಇಲ್ಲ ಹಾಲು ಮತ ನಿಮ್ಮ ಮನ್ಯಾಗ ಹುಟ್ಟಿಲ್ಲ ಯಾಕೆ ಇದೆ ಮಾತು ಯಾಕೆ ಕೇಳ್ಕೊತಿದೇವ್ ನಾವು ಹಿಂದೂ ಬೀರಾದೇವ್ರ ಮಾಳಿಂಗ್ರಾಯ್ ಕಂತಾರ ಅಕ್ಕ ಮಾಯವ ಮಾಳಿಂಗ್ರಾಯ್
ಕಲ್ತಿಲ್ಲವ. ಆಹಾ ಕಲ್ತಿಲ್ಲ. ನಮ್ ಹಾಲು ಮತ ಇತಿಹಾಸ ಇಲ್ಲ ಐತಿ. ಯಾವ ಮಟ್ಟದಲ್ಲಿ ಹೋಗ್ತೇವೋ ಹೇಳ್ತಾರಲ್ಲೀರ ನಮ್ಮ ಕೋಶ ಅಲ್ಲ ಬೆಳೆಯುವಂಗ ಇಲ್ಲ. ಎಲ್ಲ ಬರ್ತಾವೋ ಏನು ಬರಲ್ಲ ನೋಡ್ರಿ. ನೀವು ಏನಾರ ಹೇಳ್ತೀರಿ, ಹೌದು, ಅದಕ್ ನಾವು ಕೇಳಂಗಿಲ್ಲ. ಕೇಳಂಗಿಲ್ಲ ಅದ್ ಕರೆಕ್ಟ್ ಇರ್ಬೇಕು. ಅದು ತಪ್ಪು ತಿಳಿದ ಅಲ್ಲಿ ನಾನು ಹೆಂಗ ಬೇರೆಯವ್ರ ಅಕ್ಕ ಮಾಯವ ಚಿಂತೆ ಸುಣಕಿಟ್ಟ ಆರ್ಯವಾದಿಗೆ ತಾಮ್ರತ್ರಿ ಇಟ್ಟ. ಹೌದು, ತಾಮ್ರತ್ರಿ ಇಟ್ಟು ಗೋಡಾಗೆ ಗುಡ್ಡದೊಳಗೆ ಹಗಲು 12 ವರ್ಷ ಇರಲು 12 ವರ್ಷ ತಪಸ್ಸಿನ ಗೈದ ತಪಸ್ಸಿನ ಒಂದು ಸ್ಥಾನಕ್ಕಿಟ್ಟು ಆ ಗೋಡಾಗೆ ಗುಡ್ಡದೊಳಗ ಹಗಲು 12 ವರ್ಷ ಇರಲು 12 ವರ್ಷ ತಪಸ್ಸಿನ ಗೈದು ಮುಂದೆ ಎರಡನೇ ರೂಪ ತೊಟ್ಟು ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಜಿಗದಾಗ ಮಾಳಿಂಗರ ಎರಡನೇ ಸಂಘಟ ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಜಿಗದಾಗ ಪಾತಾಳದಾಗ ಹೋಗಿ ಗುರು ಶಿಷ್ಯರು ಕೂಡ್ಯಾರ ಅಲ್ಲಿಗೆ ಅಲ್ಲಿಂದ ಮಾಳಪ್ಪ ಬೀರಪ್ಪ ಒಂದಾಗ್ಯಾರ. ಇಲ್ಲಿ ಮಾಯವ ಎಲ್ಲಿ ಬಂದಳು? ಎಲ್ಲಿ ಬಂದ್ರು? ನೀವು ಕೇಳಿರ್ತಕ್ಕಂತ ಕ್ವಶನ್ ಸರ್ವತ್ರ ತಪ್ಪ 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 ಪೂರ ತಪ್ಪ. ನಿಮ್ದು ಕರೆಕ್ಟ್ ಇತ್ತಂದ್ರ ಹೌದು ಆ 12ನೇ ಶತಮಾನದಲ್ಲಿ ಬುಕ್ ತೋರಿಸ್ತು. ನಾವ್ಬಿಡೋಣ ಮುತ್ತೆ ಒಪ್ಪುವತ್ತೋಣ. ಒಂದು 100 ಪೇಜಿನ ತಂದ 200 ಪೇಜಿನ ತಂದ ಹಿಂಗಂದ್ರು ನಾನು ನಂಬುದಿಲ್ಲ. 3 ಪೇಜಿಂದ 8 ಪೇಜಿಂದ 12ನೇ ಶತಮಾನದೊಳಗಿನ ಬುಕ್ ಇರ್ಬೇಕದು. ಬಂದ್ರೆ ಒಪ್ಪಬೇಕು. ದುನಿಯಾದೇ ಮಂದಿ ದುನಿಯಾ ಪುರಾಣ ಬರ್ದಾರ. ಹೌದು, ಎಲ್ಲದಕ್ಕೂ ನಂಬನು. ಈ ಸಿನಿಮಾದಲ್ಲಿ ಬಿಜಾಪುರದಾಗಿಲ್ಲ, ಮೋದಿ ನೋಡಿದ್ರೆ ಇಲ್ಲಿ ಹಿಂದಿ ಅನ್ಕೊಂಡು ಹೋಗ್ತೀನಿ. ಇದು ಹೇಗಿರ್ತಾರ ಇರ್ಲಿ, ಅದಕ್ಕ ಬಹಳ ಮಾತುಗಳನ್ನ ಹೇಳಾರ್ದೆ ನೋಡು. ಇದು ಬುಕ್ ಸಂಘಟ ಹೋದ್ರೆ ಇದು ದಂಡಿಗೆ ಹತ್ತೋದಿಲ್ಲ. ಸಿದ್ದಾಟಿಗೆ ಒಳಗೆ ವಿಷಯಗಳು ಮಾತಾಡೋದು. ಹೌದೌದು, ನಾನಾ ತರ ಮಂದಿ ನಾನಾ ತರ ಬರ್ದಾರ್ತೀಯ. ಅದಕ್ಕೆ ಸಿದ್ದಾಟಿಗೆ ಒಳಗೆ ಕ್ವಶನ್ ನಮ್ ಸರ್ಜೋಡಿ ಕಲಾವಂತ ಏನು ಕೇಳೋದಪ್ಪ ಅಂತ ಕೇಳಿದ್ರ ಬುಕ್ತಿನ ಕಲ್ಲ ನಾವು ಕೋಶಿಯಲ್ಲಿ ಏನು ಕೇಳಿದಪ್ಪ ಅಂತ ಕೇಳಿದ್ರ ಹೌದು ಆ ಡೋಣದ ಮಾಸಿತಪ್ಪನ ಗೋಳಿ ಡೈ ಹೊಡೆದದು ಚೇರ್ಮನ್. ಹೌದು, ಏನ್ ಹೊಡೆದದು? ಗೋಳಿ ಅವನು ಮಾಸಿದಪ್ಪನ ಗೋಳಿ ಕಾಲಕ್ಕೆ ಅಂದ್ರೆ ಡರಿ ಹೊಡೆದಂತ ಹೇಳಿ ಹಿಂಗ ಹಾಕ್ತಾರೆ ನಮ್ಮೆಲ್ಲ ಶಿವನ ಸರ್ಗದ ಗೋಳಿ ಕಾಲಕ್ಕೆ ಅಂದ್ರೆ ಡರಿ ಹೊಡೆದದ ಯಾವಾಗಪ್ಪ ಅಂತ ಕೇಳಿದ್ರ ಆ ತುಕಪ್ರಾಯ ಅಂತ ಆಗುವಂತ ಸಮಯದೊಳಗ ಲಿಂಗಕ್ಕಾಗುವಂತ ಸಮಯದೊಳಗ ಆ ಶಿವನ ಸರ್ಗದ ಗೋಳಿ ಡರಿ ಹೊಡೆದಂತೇಳಿ ಹಿಂಗ ಹೇಳ್ತಾರೆ. ಅಮೋಕ್ಷಿತ ಸಂತತಿ ಒಳಗ ಮಾಯದ ಮಗ ಮಾಸಿದಪ್ಪನ ಗೋಳಿ ಡರಿ ಹೊಡೆದಂತ ಹೇಳ ನಮ್ಮಲ್ಲ ಶಿವನ ಸರ್ಗದ ಗೋಳಿ ಡರಿ ಹೊಡೆದಂತ ಹೇಳ ಇನ್ನ ಒಂದು ತವಳಿ ಅಮೋಕ್ಷಿತ ಸಂತತಿ ಒಳಗ ಅಮೋಕ್ಷಿತ ಗೋಳಿ ಡರಿ ಹೊಡೆದದ. ಅದು ಎಲ್ಲಿ ಹೊಡೆದದ, ಯಾವಾಗ ಹೊಡೆದದ, ಆ ಗೋಳಿ ಹೆಸರೇನು? ಅಂತ ಸಂದರ್ಭ ಏನು ಬಂದಿದೆ? ಏನ್ ಬಂದಿದ್ ಹೇಳ್ಬೇಕು. ಮಾಸಿದಪ್ಪ ಗೋಳಿ ಡರಿ ಹೊಡೆದಾಗ ಯಾರ ಗೋಳಿ? ಮಾಸಿದಪ್ಪನ ಗೋಳಿ. ಸರಿ, ಇನ್ನ ಒಂದು ಜಾಗದೊಳಗ ಅಮೋಕ್ಷಿತ ಸಂತತಿ ಒಳಗ ಗೋಳಿ ಡರಿ ಹೊಡೆದ. ಅದು ಯಾರ ಗೋಳಿ? ಎದುರು ಸರ್ವಾಗಿ ಹೊಡೆದ ಆ ಗೋಳಿ ಸಿದ್ದಾಟಿಗೆ ಒಳಗ ನಮ್ ಬುಕ್ ಇಟ್ಟು ನಮ್ಮ ಲೆಕ್ಕಿಲ್ಲ. ಇದನ್ನ ನಾವು ತೋರ್ಸ್ತಾ ಇದ್ದೀವಿ. ಯಾವ್ದು ಹಚ್ಚಿಲ್ಲ ಅದಕ್ಕೆ ಇರ್ಲಿ, ಅದಕ್ಕೆ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಒಂದು ಕ್ಯಾರಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಹೋಗ್ತಾರೆ. ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ.